ರೀ, ಇವತ್ತು ಡಾಕ್ಟ್ರು ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ನನ್ನ ಕೆಲಸದಿಂದ ಬೇಗ ಬಂದೆ. ಇನ್ನೇನು ಬಂದ್ಬಿಡ್ಬೋದು ನೋಡಿ, ಮಕ್ಕಳೆಲ್ಲ ಬುಕ್ಸ್ ಎಲ್ಲ ಇಟ್ಟಿದ್ದಾರೆ. ಲಕ್ಷ್ಮಿ ಡಾಕ್ಟ್ರೇ ಬನ್ನಿ, ಒಂದು ನಿಮಿಷ ಕೂತ್ಕೊಳ್ಳಿ. ನಿಮ್ಮ ಮನೆ ಆಚೆಯಿಂದ ಬಂದಿರೋ ಹಾಗಿದೆ? ಹಾ, ಕೆಲ್ಸ ಮನೆಯಿಂದ ಬಂದೆ. ಕೆಲ್ಸಕ್ಕೆ ಹೋಗಿದ್ರ? ಕೆಲಸ ಸಿಕ್ತಾ ನಿಮಗೆ? ಹ್ಞೂ, ಇಲ್ಲಿ ಒಬ್ಬರು ಶಾಸ್ತ್ರಿಗಳ ಮನೆಯಲ್ಲಿ ಕೆಲಸ ಸಿಕ್ಕಿದೆ. ಆ ಮನೇಲಿ ನನಗೆ ಕೆಲಸ ಸಿಗೋದಕ್ಕೆ ಪುಣ್ಯ ಮಾಡಿದ್ದೆ. ಅವ್ರು ಅಷ್ಟೊಂದು ಒಳ್ಳೆ ಜನನ? ಹೌದು ಡಾಕ್ಟರ್, ಸಾಮಾನ್ಯವಾಗಿ ಮನೇಲಿ ಯಾರಾದರೂ ಒಬ್ಬರು ಒಳ್ಳೆಯವರು ಇರ್ತಾರೆ, ಆದರೆ ಈ ಮನೆಯಲ್ಲಿ ಪ್ರತಿಯೊಬ್ಬರು ಒಳ್ಳೆಯವರೇ. ಕೆಲಸದವ್ರನ್ನೂ ಸಹ ಮನೆಯವರಷ್ಟೇ ಪ್ರೀತಿ ಗೌರವದಿಂದ ನೋಡ್ಕೋತಾರೆ. ನಿಮ್ಮ ಒಳ್ಳೆತನಕ್ಕೆ ಒಳ್ಳೆ ಕಡೆ ಕೆಲಸ ಸಿಕ್ಕಿದೆ. ಹೌದು ಡಾಕ್ಟರ್, ನನಗೂ ತುಂಬ ಸಮಾಧಾನ ಆಗ್ತಾ ಇದೆ. ಅಲ್ಲ ಲಕ್ಷ್ಮಿ, ಆದರೂ ನೀವು ಈ ಮನೆ ಕೆಲಸಕ್ಕೆಲ್ಲ ಹೋಗ್ಬೇಕಾಗಿತ್ತ? ಸುಮ್ಮನೆ ನಮ್ಮ ಹಾಸ್ಪಿಟ್ಲಿಗೆ ಬರ್ಬೋದಾಗಿತ್ತಲ್ವಾ? ಇಲ್ಲ ಡಾಕ್ಟರ್, ನಾನು ಆ ಮನೇಲಿ ಕೆಲಸ ಮಾಡ್ತಾ ಇರೋದ್ರಿಂದ ಏನೋ ಒಂಥರ ತೃಪ್ತಿ ಸಿಗ್ತಾ ಇದೆ. ನೀವು ಒಂದು ಸಾರಿ ಡಿಸೈಡ್ ಮಾಡಿದ್ರೆ ಯಾರ ಮಾತು ಕೇಳಲ್ಲ ಅಂತ ನನಗೆ ಗೊತ್ತು. ಹೋಗ್ಲಿ ಬಿಡಿ, ನಾನು ಯಾಕೆ ಬೇಡ ಅಂತ ಹೇಳಿ. ಎಲ್ಲಿ ಲಕ್ಷ್ಮಿ, ಮಕ್ಕಳು ಕಾಣಿಸ್ತಿಲ್ಲ? ಮಕ್ಕಳೆಲ್ಲ ಹೊರಗಡೆ ಆಟಾಡಕ್ಕೆ ಹೋಗಿದ್ದಾರೆ. ಸರಿ ತಗೊಳ. ಇದೆಲ್ಲ ಏನು? ನಿಮಗೆ ಮಕ್ಕಳಿಗೆ ಬಟ್ಟೆ. ಇದೆಲ್ಲ ಯಾವ ತರಕ್ಕೆ ಹೋದ್ರಿ ಡಾಕ್ಟರ್? ನಮಗೋಸ್ಕರ ನೀವು ಸುಮ್ಮನೆ ತೊಂದರೆ ತಗೋತಾ ಇದ್ದೀರಾ? ಇದರಲ್ಲಿ ಯಾವ ತೊಂದರೆನೂ ಇಲ್ಲ ಲಕ್ಷ್ಮಿ. ನಾಳೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ವಿಶ್ ಯು ದ ಸೇಮ್. ಲಕ್ಷ್ಮಿ, ನಿನ್ ನೆನಪಿತ್ತಾ? ಈ ದಿನಾನ ನಾನು ಹೇಗ್ರಿ ಮರೀಲಿ? ಇದು ನನ್ನ ಜೀವನದ ಮುಖ್ಯವಾದ ದಿನ, ನಾನು ಮರೀತೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ? ಐ ಲವ್ ಯು. ಐ ಲವ್ ಯು ಟೂ. ಮುಂದಿನ ವೆಡ್ಡಿಂಗ್ ಆನಿವರ್ಸರಿ ಅನ್ನೋ ಅಷ್ಟರಲ್ಲಿ ನೀವು ಗುಣ ಆಗಿ ನಾವೆಲ್ಲರೂ ಒಂದಾಗಿ ಮತ್ತೆ ಮೊದಲಿನ ಥರ ಸಂತೋಷವಾಗಿರಬೇಕು ಅನ್ನೋದಷ್ಟೇ ರೀ ನನ್ನ ಆಸೆ. ಜಾನಕಿ ಅಮ್ಮ, ಜಾನಕಿ. ಹಾ ಮಾವ. ಏನೇನು ಬೇಕೋ ಎಲ್ಲ ತಗೊಂಡಿದ್ಯಾನಮ್ಮ? ಹ್ಞೂ ಮಾವ ತಗೊಂಡಿದ್ದೀನಿ. ಮತ್ತೆ ಹೊರಡಿಸು ಎಲ್ಲರೂ. ಸರಿ ಮಾವ. ಓ ಓ, ಒಂದು ನಿಮಿಷಮ್ಮ, ನಾನೇ ಮಾಡ್ತೀನಿ. ವಿಷ್ಣು ಬಂದೇವಾ? ಬೇಗ ಬಾರು. ಲಕ್ಷ್ಮಿ, ಹೊರಗಡೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಲೇಟ್ ಮಾಡಿದೆ? ಕ್ಷಮಿಸಿ ಅಕ್ಕ, ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಬರೋಷ್ಟರಲ್ಲಿ ಟೈಮ್ ಆಗೋಯ್ತು. ಸರಿ, ಅಲ್ಲಿ ಬ್ಯಾಗ್ ಇದೆ, ಅದನ್ನ ತೆಗೆದು ಕಾರಲ್ಲಿಡು. ಅಕ್ಕ, ಏನ್ ವಿಶೇಷ? ಹೋದ್ಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ. ಬ್ಯಾಗ್ ತಗೊಂಡ. ಸರಿ. ವಿಷ್ಣು ಬಂದೇಮ್ಮ, ಬೇಗ ಬಾರೋ. ತಗೋ, ಇದನ್ನ ಕಾರಲ್ಲಿಡು, ಬರ್ತೀನಿ. ಅಯ್ಯೋ, ನಾ ಮರ್ತೇ ಬಿಟ್ಟಿದ್ದೆ. ಸರಿ, ನೀ ಹೋಗು, ನಾ ಮಾತಾಡ್ತೀನಿ. ಅದಿತಿ, ಅದಿತಿ, ನಾನಮ್ಮ.
ಬೇರೆಯವರು ಅಂತ ಹೆದರ್ಬಿಟ್ಟಿಯಾ? ಇನ್ನ ಭಯ ಬೇಡ, ಮನೆಯಲ್ಲಿ ನಾವ್ ಯಾರೂ ಇರಲ್ಲ. ಪೂಜೆಗೆ ಅಂತ ಹೊರಗಡೆ ಹೋಗ್ತಾ ಇದೀವಿ. ಬರೋದು ಮಧ್ಯಾಹ್ನ 3 ಗಂಟೆ ಆಗತ್ತೆ. ವಿಷ್ಣುನು ನಮ್ ಜೊತೆ ಬರ್ತಾ ಇದ್ದಾನೆ. ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ, ಊಟ ಮಾಡಿ ರೆಸ್ಟ್ ತಗೋ. ಏನಾದ್ರೂ ಅರ್ಜೆಂಟ್ ಇದ್ರೆ ವಿಷ್ಣು ಮೊಬೈಲಿಗೆ ಕಾಲ್ ಮಾಡು. ಬರ್ಲಾ? ಅಮ್ಮ ಜಾನಕಿ. ಅರೆ ಲಕ್ಷ್ಮಿ, ನೀನ್ ಯಾವಾಗ ಬಂದಿಯಮ್ಮ? ಈಗಷ್ಟೇ ಬಂದೆ ಅಪ್ಪಾಜಿ. ಹೌದಾ? ಹಣ್ಣು ಹಂಪಲು ಎಲ್ಲ ತಗೊಂಡಿದ್ಯಾನಮ್ಮ? ತಗೊಂಡಿದ್ದೀನಿ ಮಾವ. ಎಲ್ಲೋದ ನಿನ್ ಕುಲ್? ಓಹೋ, ಪರವಾಗಿಲ್ವೇ, ಇವತ್ತು ಮನೆಯಲ್ಲೇ ಇದ್ದಾನೆ. ಲೇ ನಡಿಯ, ಈಗ ಹಾಕೊಂಡು ನಡಿಯ, ಹೊತ್ತಾಯ್ತು, ನಡಿದಿ. ಒಂದ್ ನಿಮಿಷ ಮಾವ. ವಿಷ್ಣು ಕಾರಲ್ಲಿ ಇರ್ಬೇಕು, ಹೋಗಿ ನೋಡಿ ತಗೊಂಬ. ಸರಿ ಮಾ. ಅಕ್ಕ, ಇಲ್ಲಿ ಏನ್ ನಡೀತಾ ಇದೆ? ಇವತ್ತು ನನ್ನ ಆದ್ಮಿ 25ನೇ ವರ್ಷದ ಶ್ರಾದ್ದ. ಪ್ರತಿ ವರ್ಷ ನಮ್ಮ ಮಾವ ಏನನ್ನೇ ಮರೆತ್ರು ಇದನ್ನ ಮಾತ್ರ ಮರೆಯಲ್ಲ. ಅಮ್ಮ, ಕಾರಲ್ಲಿ ಎಲ್ಲೂ ಫೋಟೋ ಇಲ್ಲ. ಏನಮ್ಮ ಜಾನಕಿ, ಎಲ್ಲ ಸರಿಯಾಗಿ ನೋಡಿ ತಗೊಂಡ್ಬರ್ಬೇಕು ತಾನೆ? ಎಲ್ಲ ತೆಗ್ದಿಟ್ಟಿದ್ದೆ ಮಾವ, ಬರೋ ಅರ್ಜೆಂಟಲ್ಲಿ ಮರ್ತ್ಬಿಟ್ಟೆ ಅನ್ಸುತ್ತೆ. ವಿಷ್ಣು ಹೋಗಿ ತಗೊಂಡ್ ಬಾ. ಏ ನಿಂತ್ಕಳ, ಅವನು ಹೋದ ಅಂದ್ರೆ ಫೋಟೋದವರ ನೆಪದಲ್ಲಿ ಊರೆಲ್ಲ ಸುತ್ಕೊಂಡು ನಾಳೆ ಬರ್ತಾನಷ್ಟೇ. ಅಕ್ಕ, ನಾನು ಹೋಗಿ ತಗೊಂಡ್ ಬರ್ತೀನಿ. ಬೇಡ ಲಕ್ಷ್ಮಿ. ಪರವಾಗಿಲ್ಲ, ನಾನು ಹೋಗಿ ತಗೊಂಡು ಬರ್ತೀನಿ. ಅಣ್ಣ ಕೀ ಕೊಡಿ. ಮನೆಗೆ ಬಂದು ಇಷ್ಟು ದಿನ ಆದರೂ ಒಂದ್ಸಲ ಈ ಮನೆ ನೋಡೋಕ್ಕಾಗಲೇ ಇಲ್ಲ. ಹೇಗಿದ್ರು ಇವತ್ತು ಯಾರೂ ಇಲ್ಲ, ಒಂದ್ಸಲ ಮನೆಯೆಲ್ಲ ನೋಡೋಣ. ಅಯ್ಯೋ ಅಕ್ಕ, ನೀವು ತಪ್ಪು ತಿಳ್ಕೊಂಡಿದ್ದೀರಾ, ಇವ್ರು ಸತ್ತಿಲ್ಲ ಅಕ್ಕ, ಬದುಕಿದ್ದಾರೆ.